Okay, students, you are to become fifth semester students. Okay, advanced accounting alle namge life insurance company accounts and prepare madodu. Na already insurance companies bage explain madidini, types of insurance bage helthini, general insurance, life insurance helthini, general insurance company accounts na yav riti prepare madodu adannu kalthidini. Iga life insurance company accounts bage ಅಂದ್ರೆ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಏನೇನ್ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ನಮ್ಗೆ ಅದೇ ಬೇಕಾಗಿರೋದು, ನಾವು ಅಕೌಂಟ್ಸ್ ಅವ್ರು ಏನೇನ್ ಬೇಕಾಗುತ್ತೆ ನಮ್ಗೆ, ಆ ಕಂಪನಿಯವ್ರು ಹೆಂಗೆ ಅಕೌಂಟ್ಸ್ ಪ್ರಿಪೇರ್ ಮಾಡ್ತಾರೆ, ಈ ಕಂಪನಿಯವ್ರು ಹೆಂಗ್ ಮಾಡ್ತಾರೆ, ಅದನ್ನೇ ನಾವು ಕಲಿಯುವಂಥದ್ದು. ಈಗ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿಯವರು ಮೇಜರ್ ಆಗಿ ಎರಡು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಎರಡು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನೇ ಒಂದು ರೆವಿನ್ಯೂ ಅಕೌಂಟ್ ಅಂತ ಹೇಳ್ತೀವಿ, ಎರಡನೇದನ್ನ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಪ್ರೊಫಾರ್ಮಾ ಬ್ಯಾಲೆನ್ಸ್ ಶೀಟ್ ಮತ್ತೆ ರೆವಿನ್ಯೂ ಅಕೌಂಟ್ ಎರಡು ಪ್ರೊಫಾರ್ಮಾನ ಬೋರ್ಡ್ ಮೇಲೆ ನಾನು ಬರ್ದಿದ್ದೀನಿ, ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಏನ್ ಸರ್ ಇಷ್ಟು ಪುಟಾಣಿ ಆಗಿದೆ ಇದು, ಇಷ್ಟೇ ಇರೋದು ಅಂದ್ರೆ ನಿಜವಾಗ್ಲೂ ಇಷ್ಟೇ, ನಾವು ಕಲಿಬೇಕಾಗಿರುವುದೇ ಇಷ್ಟ. ಆದ್ರೆ ಆ ಕಲಿಯೋ ಟೈಮ್ ನಲ್ಲಿ ಒಂದಷ್ಟು ಕನ್ಫ್ಯೂಷನ್ ಮಾಡ್ಕೊಡ್ತೀವಿ, ಕನ್ಫ್ಯೂಷನ್ ಅಂದ್ರೆ ನಮ್ಗೆ ಬರಲ್ಲ. ಓಕೆ, ಈಗ ಫಸ್ಟ್ ರೆವಿನ್ಯೂ ಅಕೌಂಟ್ ಕಲ್ತ್ಕೋಣ. ನೋಡಿ, ಯಾವುದೇ ಇನ್ಶೂರೆನ್ಸ್ ಕಂಪ್ನಿಗಾಗ್ಲಿ ಓಕೆನಾ, ಒಂದಷ್ಟು ಇನ್ಕಮ್ಸ್, ಒಂದಷ್ಟು ಸರ್ಪ್ಲಸ್ ಅಥವಾ ಒಂದಷ್ಟು ಡೆಫಿಸಿಟ್ ಬರುತ್ತೆ. ನೋಡಿ, ರೆವಿನ್ಯೂ ಅಕೌಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿನಲ್ಲಿ ನಾವು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಏನ್ ಮಾಡಕ್ಕಾಗಲ್ಲ ಪ್ರಾಫಿಟ್ ನ, ನಾವೇನಂತ ಎಕ್ಸ್ಪೆಕ್ಟ್ ಮಾಡಬಹುದು, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈ ದ ಸರ್ಪ್ಲಸ್ ಆರ್ ಎ ಡೆಫಿಸಿಟ್. ಈಗ ಫಾರ್ ಎಕ್ಸಾಂಪಲ್, ಸೇ ಮಿಸ್ಟರ್ ಎಕ್ಸ್ ಅನ್ನೋ ಓಕೆನಾ, ಒಂದು 10 ಲಕ್ಷ ರೂಪಾಯಿಗೆ ಪಾಲಿಸಿ ತಗೊಳ್ತಾನೆ ಅಂತ ಅನ್ಕೋಣ. ಎಂತ ಪಾಲಿಸಿ ತಗೊಳ್ತಾನೆ? 10 ಲ್ಯಾಕ್ ರುಪೀಸ್ಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತಾನೆ. ಓಕೆ, ಸೊ ಏನ್ ಹೇಳ್ತಾ ಇದ್ವಿ ಎಕ್ಸಾಂಪಲ್ ಅಂದ್ರೆ, ಮಿಸ್ಟರ್ ಎಕ್ಸ್ ಒಂದು 10 ಲ್ಯಾಕ್ ರುಪೀಸ್ ಪಾಲಿಸಿ ತಗೊಂಡಿದ್ದಾನೆ. ಸೊ ಎಷ್ಟು ವರ್ಷಕ್ಕೆ ತಗೊಂಡಿದ್ದಾನೆ? ಸೊ 20 ಇಯರ್ಸ್ ತಗೊಂಡಿದ್ದಾನೆ ಅಂತ ಅನ್ಕೋಣ. 20 ಇಯರ್ಸ್ ತಗೊಂಡ್ರೆ ಹೌದು, ವರ್ಷಕ್ಕೆ ಎಷ್ಟು ಕಟ್ಟಬೇಕಾಗುತ್ತೆ? 50,000 ರುಪೀಸ್ ಕಟ್ಟಬೇಕಾಗುತ್ತೆ. 50,000 / 12 ಅಂದ್ರೆ ಸಮ್ವೇರ್ ಅರೌಂಡ್ 4,800 ರುಪೀಸ್ ಎಲ್ಲ ಬರುತ್ತೆ ಅಂತ ಅನ್ಕೋಣ. ಅವರು ಪ್ರತಿ ವರ್ಷ 4,800 ರೂಪಾಯಿ ಪ್ರೀಮಿಯಂ ಕಟ್ತಾ ಇರಬೇಕು, ಅಥವಾ ವರ್ಷಕ್ಕೆ 50,000 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ಟಿದ್ರೆ 20 ವರ್ಷಕ್ಕೆ ಹೌದಾ ಎಷ್ಟಾಗುತ್ತೆ? 10 ಲಕ್ಷ ಆಗುತ್ತೆ. ಹೌದಾ? ಹಾಗಾದ್ರೆ ಈ ಇನ್ಶೂರೆನ್ಸ್ ಕಂಪನಿಯವರು ಪ್ರತಿ ವರ್ಷ 50,000 ರೂಪಾಯಿ ಪ್ರೀಮಿಯಂ ಕಟ್ತಾ ಇದಾರಲ್ವಾ, ತಗೊಳ್ತಾ ಇದಾರಲ್ವಾ, ಆ ದುಡ್ಡನ್ನ 20 ವರ್ಷ ಆದ್ಮೇಲೆ ಮಿಸ್ಟರ್ ಎಕ್ಸ್ ಗೆ ನಾವ್ ಎಷ್ಟು ಕೊಡ್ಬೇಕು? 10 ಲಕ್ಷ ಕೊಡ್ಬೇಕು. ಕರೆಕ್ಟಾ? ಈ 20 ವರ್ಷದ ಮಧ್ಯದಲ್ಲಿ ಮಿಸ್ಟರ್ ಎಕ್ಸ್ ಏನಾದ್ರು ಹೊಗೆ ಹಾಕೊಂಡ್ರೆ ಆವಾಗ್ಲೂ 10 ಲಕ್ಷ ಕೊಡ್ಬೇಕು, ಹೊಗೆ ಅಂದ್ರೆ ಸತ್ತೋದ್ರೆ. ಹೌದಾ? ಆವಾಗ್ಲೂ ಏನ್ ಕೊಡ್ಬೇಕು? 10 ಲಕ್ಷ ದುಡ್ಡು ಕೊಡ್ಬೇಕು. ಕರೆಕ್ಟಾ? ಹಾಗಾದ್ರೆ ಇನ್ಶೂರೆನ್ಸ್ ಕಂಪನಿಗೆ ಅವ್ರ ದುಡ್ಡನ್ನ ಅವ್ರು ವಾಪಸ್ ಕೊಡೋದಕ್ಕೋಸ್ಕರ ಆದ್ರೆ ಈ 50,000 ರೂಪಾಯಿ ಒಂದ್ ತಿಂಗಳು ಪ್ರೀಮಿಯಂ ಅಮೌಂಟ್ ಏನಿದೆ, ಈಸ್ ಇಟ್ ಅನ್ ಇನ್ಕಮ್ ಫಾರ್ ಅನ್ ಇನ್ಶೂರೆನ್ಸ್ ಕಂಪನಿ? ಮೈ ಕ್ವಶ್ಚನ್ ಇಸ್, ಇನ್ಕಮ್ ಅದು? ಖಂಡಿತ ಇನ್ಕಮ್ ಅಲ್ಲ, ಇನ್ಕಮ್ ಅಲ್ಲ ಅದು. ಹಾಗಾದ್ರೆ ಸರ್, 50,000 ರೂಪಾಯಿ ಒಂದು ವರ್ಷಕ್ಕೆ ಕಟ್ಟಿಸ್ಕೊಂಡು 20 ವರ್ಷಕ್ಕೆ 10 ಲಕ್ಷ ಕಲೆಕ್ಟ್ ಮಾಡ್ಕೊಳ್ತಾರೆ. ಪ್ರಾಮಿಸ್ ಮಾಡಬೇಕಾದ್ರೆ ಏನ್ ಹೇಳ್ತಾರೆ? ನಿಮ್ಗೆ 20 ಲಕ್ಷ ಕೊಡ್ತೀವಿ ಅಂತ ಹೇಳಿರ್ತಾರೆ. ನೋಡಿ, 10 ಲಕ್ಷ ಪಾಲಿಸಿ ಅಮೌಂಟ್, 10 ಲಕ್ಷ ಕಟ್ಟಿದ್ರೆ 20 ವರ್ಷ ಆದ್ಮೇಲೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿರ್ತಾರೆ? 20 ಲಕ್ಷ ಬರುತ್ತೆ ಅಂತ ಹೇಳಿರ್ತಾರೆ. ಹಾಗಾದ್ರೆ ಅದರಲ್ಲಿ ಬೋನಸ್ ಸೇರ್ಕೊಂಡಿರುತ್ತೆ. 10 ಲಕ್ಷ ಮೆಚೂರಿಟಿ ಅಮೌಂಟ್ ಅಂತ ಹೇಳ್ತೀವಿ, ಅಥವಾ ಸಮ್ ಅಶ್ಯೋರ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಮ್ ಅಶ್ಯೋರ್ಡ್ ಅಮೌಂಟ್ ಅಂತ ಹೇಳ್ತೀವಿ. ಆ ಸಮ್ ಅಶ್ಯೋರ್ಡ್ ಅಮೌಂಟ್ ಜೊತೆಗೆ ಇನ್ನೊಂದಷ್ಟು ಬೋನಸ್ ನ ಸೇರಿಸಿ ಟೋಟಲ್ ಎಷ್ಟು ಕೊಡ್ತಾ ಇದೀವಿ? 20 ಲ್ಯಾಕ್ಸ್ ಕೊಡ್ತಾ ಇದೀವಿ. ಹಾಗಾದ್ರೆ ಇನ್ಶೂರೆನ್ಸ್ ಕಂಪನಿಯವ್ರು ಏನಾದ್ರು ಕಳ್ತನಕ್ಕೆ ಹೋಗ್ತಾರಾ?
ಅಥವಾ ದುಡ್ಡೇನಾದ್ರು ಪ್ರಿಂಟಿಂಗ್ ಮಾಡ್ತಾರ ಜಾಸ್ತಿ ಕೊಡೋದಕ್ಕೆ? ಏನ್ ಮಾಡ್ತಾರೆ ಹಾಗಾದ್ರೆ? ನಿಮ್ಮ ಹತ್ರ ಇಸ್ಕೊಂಡಿರೋದ್ 10 ಲಕ್ಷ, ಅವರು ಕೊಡ್ತಾ ಇರೋದು ನಿಮ್ಗೆ 20 ಲಕ್ಷ ಮೆಚುರಿಟಿ ಪೀರಿಯಡ್ ಆದ್ಮೇಲಿಂದ, ಡ್ಯೂ ಡೇಟ್ ಆದ್ಮೇಲಿಂದ, ಕರೆಕ್ಟಾ? ಏನ್ ಮಾಡ್ತಾರೆ ಹಾಗಾದ್ರೆ? ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಈ ಪ್ರೀಮಿಯಂ 50,000 ರೂಪಾಯಿ ವರ್ಷಕ್ಕೆ ಅದು ಇನ್ಶೂರೆನ್ಸ್ ಕಂಪನಿಗೆ ಇನ್ಕಮ್ ಅಲ್ವಾ? ಖಂಡಿತ ಇನ್ಕಮ್ ಅಲ್ವಾ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇನ್ಕಮ್ ಏನ್ ಬರುತ್ತೆ? ಇನ್ಕಮ್ ಬರೋದು ಅಂದ್ರೆ ಇಲ್ಲಿ ಅದರ್ ಇನ್ಕಮ್ಸ್ ಅಂತ ಇರುತ್ತಲ್ವ, ಅದೇ ದೊಡ್ಡ ಇನ್ಕಮ್. ಏನದು ಅಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಅಮೌಂಟ್ಸ್. ನಿಮ್ಮ ಹತ್ರ ಕಲೆಕ್ಟ್ ಮಾಡಿರ್ತಕ್ಕಂತ ಪ್ರೀಮಿಯಂ ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕಂಪನಿಯವರು ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ, ಹೆಚ್ಚು ಹೆಚ್ಚು ಲಾಭ ಬರತಕ್ಕಂತ ಕಂಪನಿ ಮೇಲೆ ಹೂಡಿಕೆ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಿಂದ ಬರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಕೊಟ್ಟು ಇನ್ಶೂರೆನ್ಸ್ ಕಂಪನಿಯವರು ಒಂದ್ ಸ್ವಲ್ಪ ತಗೊಳ್ತಾರೆ. ಅಂದ್ರೆ ಪಾಲಿಸಿ ಹೋಲ್ಡರ್ಸ್ ಒಂದಷ್ಟು ಕೊಟ್ಟು ಕಂಪನಿ ಒಂದಷ್ಟು ಇಟ್ಕೊಳ್ಳುತ್ತೆ. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಕ್ಲಿಯರ್ ಆಯ್ತಾ? ಓಕೆ. ಸೊ ಪ್ರೀಮಿಯಂ ಅರ್ನ್ ಶೆಡ್ಯೂಲ್ ನಂಬರ್ 1 ಅಂತ ಹೇಳ್ತೀವಿ. ಇಲ್ಲಿ ಯಾವ ತರ ಪ್ರೀಮಿಯಂನ ಕಲೆಕ್ಟ್ ಮಾಡ್ಕೊಂಡಿದೀವಿ, ಓಕೆನಾ? ಈ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಳ್ಳೋದು ಮಂತ್ಲಿ ಪ್ರೀಮಿಯಂ ಕಲೆಕ್ಟ್ ಮಾಡಿದೀವ, ಕ್ವಾರ್ಟರ್ಲಿ ಪ್ರೀಮಿಯಂ ಕಲೆಕ್ಟ್ ಮಾಡಿದೀವ, ಹಾಫ್ ಇಯರ್ಲಿ ಮಾಡಿದೀವ, ಇಯರ್ಲಿ ಮಾಡಿದೀವ, ಒನ್ ಟೈಮ್ ಪ್ರೀಮಿಯಂ ಮಾಡಿದೀವ. ಕೆಲವರು ಚಿಕ್ಕ ಮಕ್ಕಳು, ಒಂದ್ 5 ವರ್ಷ ಇರುತ್ತೆ, ಒಂದು ಹೆಣ್ಮಗು ಅಂತ ಹೋಗೋಣ, 5 ವರ್ಷ, ಆ ಹುಡುಗಿಗೆ ಒಂದು 20 ವರ್ಷಕ್ಕೆ ಮದುವೆ ಮಾಡ್ಬೇಕು ಅಂತ ಇರ್ತಾರೆ ಅಂತ ಅನ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ, 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ LIC ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪಾಲಿಸಿ ತಗೊಳ್ತಾರೆ. ಆ ಹುಡುಗಿ 20 ವರ್ಷ ಕರೆಕ್ಟ್ ಆಗಿ ಮೆಚುರಿಟಿ ಎಷ್ಟು ಬರುತ್ತೆ ಹೇಳಿ ಅಂತ ಹೇಳ್ತಾರೆ. 1 ಲಕ್ಷ ಒಂದೇ ಸರಿ ಕೊಟ್ಬಿಡ್ತಾರೆ. ಇನ್ನು ದುಡ್ಡಿರೋರಾದ್ರೆ ಒಂದ್ 5 ಲಕ್ಷ, 50 ಲಕ್ಷ, 10 ಲಕ್ಷನ ಆಗ್ತಾರೆ. ಆ ಹುಡುಗಿ 15 ವರ್ಷಕ್ಕೆ ಕರೆಕ್ಟ್ ಆಗಿ ಆ ಹುಡುಗಿಗೆ ಏನ್ ಕಡಿಮೆ ಇಲ್ಲ ಅಂದ್ರೆ ಒಂದ್ 50 ಲಕ್ಷ ಇರ್ತಾರೆ. ಆರಾಮಲ್ವಾ? ಒಂದ್ 50 ಬಡವರಾದ್ರೆ ಒಂದ್ 50,000 ಇನ್ವೆಸ್ಟ್ ಮಾಡ್ತಾರೆ, ಎಷ್ಟೋ ಒಂದ್ ಲಕ್ಷ ಬರಲಿ ಅಂತ ಹೇಳಿ ಅಂತ. ಮಧ್ಯದಲ್ಲಿ ಗೊತ್ತಲ್ಲ, ಅನ್ಫಾರ್ಚುನೇಟ್ ಆಗಿ ಏನಾದ್ರೂ ಹೋಗ್ಬಿಟ್ರೆ ದುಡ್ಡು ವಾಪಸ್ ಬರುತ್ತೆ. ಹೌದಾ? ಸಮ್ ಅಶ್ಯೂರ್ಡ್ ಅಮೌಂಟ್ ಬರುತ್ತೆ ನಮ್ಗೆ. ಈ ತರದೆಲ್ಲ ನಾವು ಪ್ರೀಮಿಯಂ ಅರ್ನ್ ಅಂತ ಹೇಳಿದ್ರೆ ಪ್ರೀಮಿಯಂ ಅನ್ನ ಯಾವ ಪಾಲಿಸಿ ಹೋಲ್ಡರ್ಸ್ ನಮ್ಮ ಇನ್ಶೂರೆನ್ಸ್ ಕಂಪನಿ ಜೊತೆ ಪಾಲಿಸಿ ತಗೊಂಡಿರ್ತಾನೆ ಅವ್ರ ಹತ್ರ ಕಲೆಕ್ಟ್ ಮಾಡ್ತಕ್ಕಂತ ಅಮೌಂಟ್ ಅನ್ನ ನಾವು ಪ್ರೀಮಿಯಂ ಅಂತ ಹೇಳ್ತೀವಿ. ಅದನ್ನ ನಾವು ಶೆಡ್ಯೂಲ್ ನಂಬರ್ 1 ಅಲ್ಲಿ ತೋರಿಸ್ತೀವಿ, ಓಕೆನಾ? ಕ್ಲಿಯರಾ? ಓಕೆ. ಇದರಲ್ಲಿ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಾವು ಮಾಡ್ತೀವಿ. ಏನೇನ್ ಮಾಡ್ತೀವಿ? ಏನಾದ್ರೂ ಪ್ರೀಮಿಯಂ ಈ ವರ್ಷದ್ದು ಇನ್ನ ಬರಬೇಕಾಗಿದ್ರೆ ಆಡ್ ಮಾಡ್ತೀವಿ. ಹೋದ ವರ್ಷದ್ದು ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಓಪನಿಂಗ್ ಆಗಿರುತ್ತೆ, ಅದೇನಾದ್ರು ಇದ್ರೆ ಮೈನಸ್ ಮಾಡ್ತೀವಿ. ಸೇಮ್ ಆಸ್ ಇಟ್ ಈಸ್ ಇನ್ ಜನರಲ್ ಇನ್ಶೂರೆನ್ಸ್ ಕಂಪನಿ, ಹೆಂಗ್ ಮಾಡುದು ಹಾಗೆ ಇರುತ್ತೆ. ಇನ್ನ ಅದರ್ ಇನ್ಕಮ್ಸ್ ಅಂದ್ರೆ ಏನಾದ್ರು ಕಮಿಷನ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಓಕೆನಾ, ಇಂಟ್ರೆಸ್ಟ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಈ ತರದ ಏನಾದ್ರೂ ಅದರ್ ಇನ್ಕಮ್ಸ್ ಇದ್ರೆ ಅಥವಾ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ದು ಏನಾದ್ರೂ ಇದ್ರೆ ಅಂತವೆಲ್ಲ ಕೂಡ ನಾವು ಅದರ್ ಇನ್ಕಮ್ಸ್ ಅಲ್ಲಿ ಹಾಕ್ಕೊತೀವಿ. ಅದಕ್ಕೆ ಯಾವುದೇ ಶೆಡ್ಯೂಲ್ ಪ್ರಿಪೇರ್ ಮಾಡಲ್ಲ. ಇನ್ನ ಎರಡನೇದು ಕಮಿಷನ್. ನೋಡಿ, ಕಮಿಷನ್ ಅಂದ್ರೆ ಎಕ್ಸ್ಪೆನ್ಸಸ್ ಅದ. ಆಕ್ಚುಯಲ್ ಆಗಿ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರತಿ ಏಜೆಂಟ್, ಪ್ರತಿ ಕಂಪನಿ, ಪ್ರತಿ ಡೋರ್ ಡೋರ್ ಹೋಗಿ ಪಾಲಿಸಿ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, 100,000-100,000 ಜನ ಏಜೆಂಟ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವರು ಇಂಡಿವಿಜುವಲ್ಸ್ ಫ್ಯಾಮಿಲೀಸ್ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ಕೂತ್ಕೊಂಡು ಪಾಲಿಸಿನ ತಗೊಳ್ತಾರೆ, ಓಕೆನಾ? ಬಿಸ್ನೆಸ್ ನ ಕೊಡ್ತಾರೆ. ಅವ್ರು ಎಷ್ಟು ಬಿಸ್ನೆಸ್ ಕೊಟ್ಟಿದ್ದಾರೆ, ಎಷ್ಟು ಪ್ರೀಮಿಯಂ ಕಲೆಕ್ಟ್ ಮಾಡಿದ್ದಾರೆ, ಆ ಬೇಸಿಸ್ ಮೇಲೆ ಕಮಿಷನ್ ಅನ್ನ ಕೊಡ್ತೀವಿ. ಅರ್ಥ ಆಯ್ತಾ? ಅದು ಇನ್ಶೂರೆನ್ಸ್ ಕಂಪನಿಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನ ಎರಡನೇದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಏನಿದು, ಈ LIC ಕಂಪನಿಯನ್ನ ಬಿಸ್ನೆಸ್ ನಡೆಸಬೇಕಾದ್ರೆ ತಗಲುವಂತ ಎಲ್ಲ ಎಕ್ಸ್ಪೆನ್ಸಸ್ ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದನ್ನ ಶೆಡ್ಯೂಲ್ ನಂಬರ್ 3 ಹಾಕ್ತೀವಿ. ನೆಕ್ಸ್ಟ್ ಬೆನಿಫಿಟ್ಸ್ ಪೇಯ್ಡ್ ಅಂತ ಹೇಳ್ತೀವಿ. ಬೆನಿಫಿಟ್ಸ್ ಪೇಯ್ಡ್ ಅಂದ್ರೆ ಯಾರು ಕೊಡ್ತೀವಿ, ಯಾರು ನಮ್ಮ ಕಂಪನಿನಲ್ಲಿ ಇನ್ಶೂರೆನ್ಸ್ ಪಾಲಿಸಿಯನ್ನ ಹೊಂದಿರ್ತಾರೆ ಅವ್ರಿಗೆ ನಾವು ಕೊಡ್ತಕ್ಕಂತ ಬೆನಿಫಿಟ್. ನೋಡಿ, ನೀವು ಪಾಲಿಸಿ ತಗೊಂಡ್ರೆ ಎರಡು ತರ ಅಮೌಂಟ್ ಬೆನಿಫಿಟ್ಸ್ ಕೊಡ್ತಕ್ಕಂತ ಚಾನ್ಸಸ್ ಇರುತ್ತೆ, ಎರಡು ಸಿಚುಯೇಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಇರುತ್ತೆ. ಒಂದು ಆನ್ ದ ಡೇಟ್ ಆಫ್ ಮೆಚೂರಿಟಿ ಅಂತ ಹೇಳ್ತೀವಿ, ಆನ್ ದ ಡೇಟ್ ಆಫ್ ಡೆತ್ ಅಂತ ಹೇಳ್ತೀವಿ. ಹೌದಾ? ನಿಮ್ ದುಡ್ಡು ಯಾವಾಗ ವಾಪಸ್ ಪಡಿಬಹುದು? ಯಾವಾಗ ಪಡಿಬಹುದು ಅಂದ್ರೆ, ಸಪೋಸ್ ನೀವು 10 ವರ್ಷಕ್ಕೆ ಪಾಲಿಸಿ ತಗೊಂಡಿದ್ರೆ 10 ವರ್ಷ ಮುಗಿದ್ಮೇಲೆ ನಿಮ್ ದುಡ್ಡು ಏನಿದೆ, ಎಷ್ಟು ಅಮೌಂಟ್ ಪಾಲಿಸಿ ತಗೊಂಡಿದ್ರಿ, ಆ ಸಮ್ ಅಶ್ಯೂರ್ಡ್ ಅಮೌಂಟ್, ಮತ್ತೆ ಆವತ್ತಿನವರೆಗೂ ಆ ಕಂಪನಿ ಆನ್ ಮಾಡಿರ್ತಕ್ಕಂತ
ಬೋನಸ್ ಅಮೌಂಟ್ ಎಲ್ಲ ಸೇರಿಸಿ ನಿಮಗೆ ಮೆಚುರಿಟಿ ಟೈಮ್ ಬೆನಿಫಿಟ್ ಅಂತ ನಿಮಗೆ ಕೊಡುತ್ತೆ. ಓಕೆನಾ ಪ್ರಿಯಾಂಕಾ? ನೆಕ್ಸ್ಟ್ ಡೆತ್, ಎನಿ ಅಮೌಂಟ್ ಆಫ್ ಕ್ಲೇಮ್ಸ್ ಪೇಡ್ ಡ್ಯೂ ಟು ಡೆತ್ ಆಫ್ ಎ ಪಾಲಿಸಿ ಹೋಲ್ಡರ್. ಪಾಲಿಸಿ ತಗೊಂಡು ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಸತ್ತೋದ ಹತ್ತು ವರ್ಷಕ್ಕೆ ಸತ್ತೋದ, ಆವಾಗ ಸಮ್ ಅಶ್ಯೂರ್ಡ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟು, ಪ್ಲಸ್ ಸಾಯೋ ದಿನದವರೆಗೂ ಕಂಪನಿ ಅವ್ರಿಗೋಸ್ಕರ ಎತ್ತಿಟ್ಟಿರ್ತಕ್ಕಂತ ಬೋನಸ್ ಅಮೌಂಟ್ ಎಷ್ಟಿದೆ, ಆ ಕಂಪನಿ ಆನ್ ಮಾಡಿರೋ ಪ್ರಾಫಿಟ್ ಅನ್ನೋ ಒಂದು ಶೇರ್ ಏನಿರುತ್ತೆ ಅದನ್ನ ಅಷ್ಟು ಕೊಟ್ಟು ಅವ್ರಿಗೆ ಬೆನಿಫಿಟ್ ಅನ್ನ ಕೊಡ್ತೀನಿ. ಅವನಿಗೆ ಅಂದ್ರೆ ಸತ್ತಿರೋನ್ ಕೊಡಕ್ಕಾಗಲ್ಲ, ಸತ್ತಿರ್ತಕ್ಕಂತ ಡಿಪೆಂಡೆನ್ಸ್ ನಾಮಿನಿಗೆ ಕೊಡು. ಕ್ಲಿಯರ್? ಇದನ್ನೇ ನಾವು ಬೆನಿಫಿಟ್ಸ್ ಪೇಯ್ಡ್ ಅಂತ ಹೇಳ್ತೀವಿ. ಎರಡೇ ಇರತಕ್ಕಂಥದ್ದು ಬೆನಿಫಿಟ್ಸ್ ಪೇಯ್ಡ್, ಒಂದು ಬೆನಿಫಿಟ್ಸ್ ಪೇಯ್ಡ್ ಡ್ಯೂ ಟು ಮೆಚುರಿಟಿ ಅಂಡ್ ಡೆತ್ ಅಂತ ಹೇಳ್ತೀವಿ. ಕ್ಲಿಯರ್? ಇನ್ನು ಏನಾದ್ರು ಕ್ಲೇಮ್ಸ್ ಒಂದ್ಸರಿ ಕ್ಲೇಮ್ ಆಗಿರುತ್ತೆ, ಸತ್ತೋಗಿರ್ತಾರೆ, ಬಂದ ದಿನ ಕಲೆಕ್ಟ್ ಮಾಡ್ಕೊಂಡ್ರಲ್ಲ ದುಡ್ಡು, ಹೌದಾ? ಬಟ್ ಕೊಡ್ಲೇಬೇಕಾಗುತ್ತಲ್ಲ, ಈ ವರ್ಷದ ಅಲ್ವಾ. ಅದೇ ತರ ಮೆಚುರಿಟಿ ಪೀರಿಯಡ್ ಆಗೋಗ್ಬಿಟ್ಟಿದೆ, ಬಂದು ಪಾಲಿಸಿ ಹೋಲ್ಡರ್ ಬಂದು ತಗೊಂಡಿಲ್ಲ, ಇವತ್ತಲ್ಲ ನಾಳೆ ಬಂದು ತಗೋತಾನಲ್ವಾ, ಅದು ಕೂಡ ಈ ವರ್ಷದ ಅಲ್ವಾ. ಆ ತರದ್ದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಔಟ್ ಸ್ಟ್ಯಾಂಡಿಂಗ್ಸ್ ಏನಾದ್ರೂ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಯಾವ್ದ್ರಲ್ಲಿ ಬೆನಿಫಿಟ್ಸ್ ಪೇಯ್ಡ್. ಈಗ ಈ ಟೋಟಲ್ ಎ ನಲ್ಲಿ ಟೋಟಲ್ ಬಿ ನ ಮೈನಸ್ ಮಾಡಿದ್ರೆ ಬರೋದು ಸರ್ಪ್ಲಸ್ ಅಥವಾ ಡೆಫಿಷಿಯಂಟ್ ಅಂತ ಹೇಳ್ತೀವಿ. ಈ ಸರ್ಪ್ಲಸ್ ಡೆಫಿಷಿಟ್ ಅಲ್ಲಿ ಏನಾದ್ರೂ ಅಪ್ರೋಪ್ರಿಯೇಷನ್ಸ್ ಇದ್ರೆ, ಅಂದ್ರೆ ಡಿವಿಡೆನ್ಸ್ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಅಥವಾ ರಿಸರ್ವ್ಸ್ ಏನಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ, ಇನ್ ಯಾವ್ದಾದ್ರು ಓಕೆನಾ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲೇ ಬರುತ್ತೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಲ್ಲಿ ಬರಲ್ಲ. ಸೊ ಎಲ್ಲ ಕೂಡ ಅಪ್ರೋಪ್ರಿಯೇಷನ್ ಮಾಡ್ತೀವಿ, ಮಾಡಿ ಬಂದಿರೋ ಅಮೌಂಟ್ ಅನ್ನ ನಾವೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ ನಂಬರ್ ಸಿಕ್ಸ್. ಶೆಡ್ಯೂಲ್ ನಂಬರ್ ಸಿಕ್ಸ್ ಅಂತ ಇಲ್ಲಿ ಬರುತ್ತೆ, ಅದನ್ನ ಹೇಳ್ತೀನಿ. ಇದು ಇಷ್ಟು ರೆವಿನ್ಯೂ ಅಕೌಂಟ್ ಡೀಟೇಲ್ಸ್ ಆಯ್ತು. ಇನ್ನು ಬ್ಯಾಲೆನ್ಸ್ ಶೀಟ್ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಲಯಬಿಲಿಟೀಸ್ ಅಂಡ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಥವಾ ಸೋರ್ಸಸ್ ಆಫ್ ಫಂಡ್ಸ್ ಅಂತ ಹೇಳ್ಬೋದು. ಓಕೆನಾ? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್, ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡು ತರದ್ದು ಬರ್ಬೋದು. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಲ್ಲಿ ಬರ್ತಕ್ಕಂತ ಏನ್ ಅಮೌಂಟ್ ಇದೆ ಸರ್ಪ್ಲಸ್ ಅದನ್ನ ಇಲ್ಲಿ ಹಾಕೊಳ್ತೀವಿ. ಮತ್ತೆ ಬೇರೆ ಇನ್ಯಾವ್ದಾದ್ರು ರಿಸರ್ವ್ ಇದ್ರೆ ಓಕೆನಾ, ಯಾವುದೇ ತರದ ಪ್ರಾವಿಷನ್ಸ್ ಇದ್ರು ಕೂಡ ನಾವು ಇಲ್ಲಿ ರಿಸರ್ವ್ಸ್ ಇದ್ರು ಇಲ್ಲಿ ಹಾಕೋತೀವಿ. ಪ್ರಾವಿಷನ್ಸ್ ಅಲ್ಲ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾತ್ರ. ಬಾರೋವಿಂಗ್ಸ್ ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಕಂಪನಿ ಏನಾದ್ರು ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಹತ್ರ, ಬ್ಯಾಂಕ್ಸ್ ಹತ್ರ ಅಥವಾ ಪಬ್ಲಿಕ್ ಹತ್ರ ಏನಾದ್ರೂ ಬಾರೋ ಮಾಡಿದ್ರೆ ಅದನ್ನ ಅದು ಡಿವೆಂಚರ್ ರೂಪದಲ್ಲಾಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಲೋನ್ಸ್ ಮುಖಾಂತರ ಆಗಿರ್ಬೋದು, ನಾವೇನಾದ್ರೂ ಬಾರೋ ಮಾಡಿದ್ರೆ ಓಕೆನಾ, ಏನ್ ಮಾಡಿದ್ರೆ ಸಾಲ ಪಡೆದಿದ್ರೆ ಅಂತದನ್ನ ನಾವು ಬಾರೋಯಿಂಗ್ಸ್ ಅಂತ ಹೇಳ್ತೀವಿ. ಅದನ್ನ ಶೆಡ್ಯೂಲ್ ನಂಬರ್ ಸೆವೆನ್. ಓಕೆನಾ? ನೆಕ್ಸ್ಟ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡಿ, ಕಲೆಕ್ಟ್ ಮಾಡಿರ್ತಕ್ಕಂಥ ಪ್ರೀಮಿಯಂ ಎಲ್ಲ ಅಲ್ಮೆರಲ್ಲಿ ಇಟ್ಟರೆ ದುಡ್ಡು ಮೊಟ್ಟೆ ಹಾಕಲ್ಲ, ಮರಿ ಹಾಕಲ್ಲ. ಆ ದುಡ್ಡೆಲ್ಲ ಏನ್ ಮಾಡ್ಬೇಕು? ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ನೋಡಿ, ನಿಮ್ಮ ಟೋಟಲ್ ಅಸೆಟ್ಸ್ ಇದೆ ಅಲ್ವಾ, ಈ ಟೋಟಲ್ ಅಸೆಟ್ಸ್ ಅಲ್ಲಿ ಆಲ್ಮೋಸ್ಟ್ 60-70% ಇನ್ವೆಸ್ಟ್ಮೆಂಟ್ ರೂಪದಲ್ಲೇ ಇರುತ್ತೆ. ಯಾವ ರೂಪದಲ್ಲಿ ಇರುತ್ತೆ? ಇನ್ವೆಸ್ಟ್ಮೆಂಟ್ ರೂಪದಲ್ಲೇ ಇರುತ್ತೆ. ಯಾಕೆ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯ ಮೇನ್ ಬಿಸ್ನೆಸ್ ಅದು. ಅರ್ಥ ಆಗ್ತಿದ್ಯಾ? ದುಡ್ಡು ಕಲೆಕ್ಟ್ ಮಾಡೋದು, ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್. ನೀವೇನಾದ್ರೂ ಬೇರೆಯವ್ರಿಗೆ ಲೋನ್ಸ್ ಕೊಟ್ಟಿದ್ದೀರಾ? ನೀವು ಅಂದ್ರೆ ಯಾರು? ಇನ್ಶೂರೆನ್ಸ್ ಕಂಪನಿಯವರು. ಬೇರೆಯವ್ರಿಗೆ ಏನಾದ್ರು ಲೋನ್ಸ್ ಕೊಟ್ಟಿದ್ದೀರಾ? ಹದಿನೈದು ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಯಾವ್ದಾದ್ರು? ಪ್ರಿಮೈಸಸ್, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಫಿಕ್ಚರ್, ಪ್ಲಾಂಟ್, ಮಷೀನ್, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಶ್ ಅಟ್ ಬ್ಯಾಂಕ್ 11, ಕರೆಂಟ್ ಅಸೆಟ್ಸ್ 12. ಕ್ಯಾಶ್ ಅಟ್ ಬ್ಯಾಂಕ್, ಬ್ಯಾಂಕ್ ಬ್ಯಾಲೆನ್ಸ್ 11, ಕರೆಂಟ್ ಅಸೆಟ್ಸ್ 12, ಅವೆರಡನ್ನ ಟೋಟಲ್ ಮಾಡ್ಕೊಂಡು ಕರೆಂಟ್ ಲಯಬಿಲಿಟೀಸ್ 13, ಪ್ರಾವಿಷನ್ಸ್ 14, ಇವೆರಡನ್ನು 11-12 ಅಲ್ಲಿ ಮೈನಸ್ ಮಾಡ್ತೀವಿ. 11-12 ಆಡ್ ಮಾಡಿ 13-14 ನ ಮೈನಸ್ ಮಾಡಿ ಬರೋ ಅಮೌಂಟ್ ಅನ್ನ ಔಟರ್ ಕಾಲಮಲ್ಲಿ ಹಾಕೋತೀವಿ. ಸೊ ಅಲ್ಲಿಗೆ ಈ ನಾಲ್ಕು ಒಂದೇ ಸ್ಲಾಟ್ ಅಲ್ಲೇ ಬರೋದು. 11-12-13-14, 11 ಕ್ಯಾಶ್ ಬ್ಯಾಂಕ್, 12 ಕರೆಂಟ್ ಅಸೆಟ್ಸ್, 13 ಕರೆಂಟ್ ಲಯಬಿಲಿಟೀಸ್, 14 ಪ್ರಾವಿಷನ್. ಅರ್ಥ ಆಗ್ತಿದ್ಯಾ? ಸಿಕ್ಕಾಪಟ್ಟೆ ಈಸಿ ಆಗಿ ಜ್ಞಾಪಕ ಇಟ್ಕೊಳ್ಬೋದು. ಈಗ ನಿಮ್ಗೆಲ್ರಿಗೂ ಈ ಶೆಡ್ಯೂಲ್ಸ್ ನ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಬಹಳ ಈಸಿ ಓಕೆನಾ. ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂತ ಟೀಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಓಕೆನಾ? ಎಲ್ಲರೂ ಈಸಿಯಾಗಿ ಹೇಳ್ಕೊಡ್ತಾರೆ, ನೀವು ಕಲಿಯೋ ಮೆಥಡ್ ಇರುತ್ತೆ. ಈಗ ಫಸ್ಟ್ ರೆವಿನ್ಯೂ ಅಕೌಂಟ್ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ ನೋಡ, 1, 2, 3, 4. ಒಂದು ಏನು? ಪ್ರೀಮಿಯಂ. 2 ಕಮಿಷನ್, 3 ಆಪರೇಟಿಂಗ್, 4 ಬೆನಿಫಿಟ್ಸ್ ಪೇ, ಅದಕ್ಕೆ ಜ್ಞಾಪಕ ಇರುತ್ತೆ.
ಲಯಬಿಲಿಟಿ ಸೈಡ್ ಅಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಯಾವ್ದು ಅಂದ್ರೆ ಏಳನೇ ಅದು ಬಾರೋಯಿಂಗ್ಸ್ ಅದು ಜ್ಞಾಪಕಕ್ಕೆ ಬರಲ್ಲ. ಶೇರ್ ಕ್ಯಾಪಿಟಲ್ ಐದು ಚೆನ್ನಾಗಿ ಜ್ಞಾಪಕ ಇರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಜ್ಞಾಪಕ ಇರುತ್ತೆ, ಏಳನೇದ್ ಮಾತ್ರ ತಡರಿಸ್ತಾ ಇರ್ತೀವಿ. ಕರೆಕ್ಟಾ? ಬಾರೋಯಿಂಗ್ಸ್ ಅರ್ಥ ಆಗ್ತಿದ್ಯಾ? ಎಂಟು ಒಂಬತ್ತು, ಎಂಟು ಚೆನ್ನಾಗಿ ಜ್ಞಾಪಕ ಇರುತ್ತೆ ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ಸ್, ಒಂಬತ್ತು ಸ್ವಲ್ಪ ಸ್ಟ್ರೈಕ್ ಆಗ್ತಾ ಇರ್ತದೆ ಲೋನ್ಸ್. ಸೊ ಅಲ್ಲಿ ಎಷ್ಟು ನೀವು ಜ್ಞಾಪಕ ಇಟ್ಕೊಳ್ಬೇಕಿರೋದು ಏಳು ಒಂಬತ್ತು, ಏಳು ಒಂಬತ್ತು, ಒಂಬತ್ತು ಲೋನ್ಸ್, ಏಳು ಬಾರೋಯಿಂಗ್ಸ್. ಬಾರೋಯಿಂಗ್ಸ್ ಅಂದ್ರೆ ನಾವು ಸಾಲ ತಗೊಂಡಿರೋದು, ಲೋನ್ಸ್ ಅಂದ್ರೆ ನಾವು ಸಾಲ ಬೇರೆಯವರಿಗೆ ಕೊಟ್ಟಿರೋದು, ಒಂದು ಲಯಬಿಲಿಟಿ ಇನ್ನೊಂದು ಅಸೆಟ್. ಸೊ ಟೆನ್ ಫಿಕ್ಸ್ಡ್ ಅಸೆಟ್ಸ್ ಆದ್ಮೇಲೆ ಲೆವೆನ್ ಬಂದಿದ್ದ ತಕ್ಷಣ ಜ್ಞಾಪಕ ಇಟ್ಕೋಬೇಕು ಕ್ಯಾಶ್ ಬ್ಯಾಂಕ್, ಟ್ವೆಲ್ವ್ ಅಂದ್ರೆ ಕರೆಂಟ್ ಅಸೆಟ್ಸ್, ತರ್ಟೀನ್ ಅಂದ್ರೆ ಕರೆಂಟ್ ಲಯಬಿಲಿಟೀಸ್, ಫೋರ್ಟೀನ್ ಲಾಸ್ಟ್ ಪ್ರಾವಿಷನ್ ಎಲ್ಲ ಕ್ಲೀನ್ ಆಗಿ ಜ್ಞಾಪಕ ಇಟ್ಕೋಬೇಕು. ಸೊ ಇದು ಪ್ರಿಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್. ಓಕೆ, ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಒಂದಷ್ಟು ಸಮಸ್ಯೆ ಮಾಡಿ.